ಸಿದ್ದರಾಮಯ್ಯ ಡಿಕೆಶಿಗೆ ಮಾಡೋಕೆ ಏನು ಕೆಲಸ ಇಲ್ಲ ಮೇಕೆದಾಟು ಪಾದಯಾತ್ರೆ ಒಂದು ಚುನಾವಣಾ ಗಿಮಿಕ್ ಅಷ್ಟೇ ಮೈಸೂರಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಈ ಹೇಳಿಕೆ ನೀಡಿದ್ದಾರೆ ರಾಜಕೀಯ ಕಾರಣಕ್ಕೆ ಪಾದಯಾತ್ರೆ ಗಿಮಿಕ್ ಮಾಡಲಾಗ್ತಾ ಇದೆ ಸೋಮಶೇಖರ್ ಟೀಕೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲ ಮಿನಿಸ್ಟರ್ ಗಳು ಏನೇನೋ ಮಾತನಾಡ್ತಾ ಇರ್ತಾರೆ ಅವರಿಗೆ ಒಳ್ಳೆಯದಾಗಲಿ ಹಾಗೂ ರಾಜ್ಯಕ್ಕೂ ಹಿತವಾಗಲಿ ಅಂತ ಡಿಕೆ ಶಿವಕುಮಾರ್ ಎಸ್ಟಿ ಸೋಮಶೇಖರ್ ಅವರಿಗೆ ತಿರುಗೇಟು ನೀಡಿದ್ದಾರೆ ಇದು ಕೇವಲ ಚುನಾವಣಾ ಗಿಮಿಕ್ ಸೋ ಚುನಾವಣಾ ಗಿಮಿಕ್ ಗೋಸ್ಕರ ಪಾದಯಾತ್ರೆಯನ್ನ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅಂತ ಎಸ್ಟಿ ಸೋಮಶೇಖರ್ ಅವರು ಹೇಳಿದ್ರೆ ಎಸ್ಟಿ ಸೋಮಶೇಖರ್ ಅವರಿಗೆ ಡಿಕೆ ಶಿವಕುಮಾರ್ ಕೂಡ ತಿರುಗೇಟು ನೀಡಿದ್ದಾರೆ ಕೆಲ ಮಿನಿಸ್ಟರ್ಸ್ ಗಳು ಏನೇನೋ ಮಾತನಾಡ್ತಾ ಇರ್ತಾರೆ ಅವರಿಗೂ ಒಳ್ಳೆಯದಾಗಲಿ ರಾಜ್ಯಕ್ಕೂ ಹಿತವಾಗಲಿ ಅಂತ ಹೇಳಿದ್ದಾರೆ ವರ್ಷದಿಂದ ಅವರು ಏನು ಮಾಡಲಿಲ್ಲ ಸಮ್ಮಿಶನ್ ಸರ್ಕಾರದಲ್ಲಿ ಏನು ಮಾಡಲಿಲ್ಲ ಈಗ ಮಾಡ್ತಾ ಇರತಕ್ಕಂತ ಅದು ಚುನಾವಣೆ ಗಿಮಿಕ್ ಮಾಡ್ತಿದ್ದಾರೆ ಅದು ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ ಅದಲ್ಲಿ ಸಿದ್ದರಾಮಯ್ಯನವರು ಶಿವಕುಮಾರ್ ಇನ್ನೇನು ಬೇರೆ ಏನು ಕೆಲಸ ಇಲ್ಲ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಥ್ರೋಔಟ್ ರಾಜ್ಯ ಸುತ್ತಿ ಏನೆಲ್ಲ ಹೇಳಬೇಕು ಈ ಕೋವಿಡ್ ಬಗ್ಗೆ ಇರಬಹುದು ಮತ್ತೊಂದು ಇರಬಹುದು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡತಕ್ಕಂತದ್ದು ಸರ್ಕಾರದ ಕಿವಿನ್ ಮಾಡತಕ್ಕಂತ ಕೆಲಸ ಮಾಡಬೇಕು ಅದು ಬಿಟ್ಬಿಟ್ಟು ಇವರು ಗಿಮಿಕ್ ಮಾಡ್ಕೊಂಡು ಪಾದಯಾತ್ರೆಗೆ ಮಾಡತಕ್ಕಂತದ್ದು ಮಾಡ್ತಿದ್ದಾರೆ ಅದು ಆಗೋದಿಲ್ಲ ರಾಜ್ಯ ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿಯವರು ಕೂಡ ಮತ್ತು ಯಡಿಯೂರಪ್ಪನವರು ಕೂಡ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಏನೆಲ್ಲ ಅದನ್ನ ಕಾನ್ವರ್ಸೇಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಮಾಡಿದ್ದಾರೆ ನೂರಕ್ಕೆ ನೂರು ಮೇಕೆದಾಟಿನ ಯೋಜನೆಯನ್ನ ನಮ್ಮ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾರೆ ಜನ ಜನ ಅದ ತೀರ್ಮಾನ ಮಾಡ್ತಿದ್ದಾರೆ ಸರ್ಕಾರನ್ನು ಕೂಡ ಟೈಟ್ ಟಫ್ ರೂಲ್ಸ್ ನ ಜಾರಿ ಮಾಡಬೇಕು ಅಂತಕ್ಕಂತದ್ದು ಈ ಸನ್ನಿವೇಶದಲ್ಲಿ ಮೇಕೆದಾಟ್ ಪಾದಯಾತ್ರೆಯನ್ನು ಕೂಡ ಅದು ನೆಸೆಸಿಟಿ ಇಲ್ಲ ಆದ್ರಿಂದ ಅವರು ಕೂಡ ಎಚ್ಚೆತ್ತುಕೊಳ್ಬೇಕಾಗ್ತದೆ ಯಾಕೆ ಒಮಿಕಾನ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಪಾಪ ಏನೇನೋ ಮಿನಿಸ್ಟರ್ ಗಳೆಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರ್ಲಿ ಸಂತೋಷದಿಂದ ಮಾತಾಡಲಿ ಏನೇನು ಪ್ರಯತ್ನ ಮಾಡಬೇಕಾರು ಏನೇನು ನಡೆಸಿನಾಗ ಏನೇನು ವ್ಯಾಪಕವಾದಂಥ ದೊಡ್ಡ ವಿಚಾರವಂತಿಕೆ ನಡೀತಾ ಇದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ರಾಜ್ಯಕ್ಕೆ ಹಿತ ಆಗಲಿ ಸರ್ ಇದೊಂದು ಗಿಮಿಕ್ ಅಂತ ಬಿಜೆಪಿ ಅವರ ಆರೋಪ ಆಗಿರುವಂಥದ್ದು ಪಾದಯಾತ್ರೆನೇ ಗಿಮಿಕ್ ಮಾಡ್ತಾರೆ ಅದನ್ನೇ ಹೇಳ್ತಾ ಇದ್ದೀನಿ ರೀ ದೊಡ್ಡ ಈಗ ವಾಜಪೇಯಿ ಸಾಹೇಬ್ರ ಕಾಲದಲ್ಲಿ ಅದ್ವಾನಿಯವರು ರಥಯಾತ್ರೆ ಮಾಡಿದ್ರು ಅದಕ್ಕೇನಂತ ಕರೀತೀರಿ ನೀವು ಹಿಂದೆ ಬೇಕಾದಷ್ಟು ಯಾತ್ರೆಗಳನ್ನ ಗೌಡರು ಮಾಡಿದ್ರು ಬಿಟ್ನೇನಹಳ್ಳಿಯಿಂದ ಮಾಡಿದ್ರು ಕುಣಗಲ್ಲಿಂದ ಮಾಡಿದ್ರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ ಪಾಪ ಅದನ್ನ ಏನಂತ ಕರಿತೀರಿ ನೀವು ಈಗ ಕುಮಾರಣ್ಣನವರು ಅದೆಲ್ಲ ಇಲ್ಲಿಂದ ನಾವು ಐದಾರು ಎಲ್ಲ ಇಡೀ ರಾಜ್ಯಕ್ಕೆ ಏನೋ ಓಡಾಡ್ತೀವಿ ಅಂತ ಅವ್ರೇನೋ ಅನೌನ್ಸ್ಮೆಂಟ್ ಎಲ್ಲ ಬೇಕಾದಷ್ಟು ಮಾಡಿದ್ರು ಅದಕ್ಕೇನಂತ ಕರಿತೀರಿ ನೀವು ಯಡಿಯೂರಪ್ಪನವ್ರದ್ದು ಬೇಕಾದಷ್ಟು ಐದು ಭಾಗ ಮಾಡಿಕೊಂಡು ಐದು ಜನ ಮಿನಿಸ್ಟ್ರುಗಳು ಈ ಮೊನ್ನೆ ತಾನೇ ಮಂತ್ರಿ ಆದ ತಕ್ಷಣ ಆಗೆಲ್ಲ ಕೊರೋನಾ ಇರಲಿಲ್ವೋ ಎಲೆಕ್ಷನ್ ನಡೆಸುವ ಕೊರೋನಾ ಇರಲಿಲ್ವೋ ಎಲ್ಲೋ ದೇಶದಲ್ಲಿ ಇರಲಿಲ್ವೋ ಅದಕ್ಕೆಲ್ಲ ಏನಂತ ಕರಿತೀರಿ ಅದೆಲ್ಲ ನಿಮಗೆ ಬಿಟ್ಟಿದ್ದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾರೆ ನಂದೀಶ್ ಎಸ್ ಟಿ ಸೋಮಶೇಖರ್ ಅವರು ಚುನಾವಣಾ ಗಿಮಿಕ್ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಸಂದರ್ಭದಲ್ಲಿ ಕೋವಿಡ್ ಇರಲಿಲ್ವಾ ಯಡಿಯೂರಪ್ಪನವರು ಸಭೆ ಸಮಾರಂಭ ಮಾಡಿದಂಥ ಸಂದರ್ಭದಲ್ಲಿ ಕೋವಿಡ್ ಇರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸೊ ಇದಕ್ಕೆ ಏನು ಉತ್ತರ ಬಿಜೆಪಿ ಅವರದ್ದು ಅದರ ಜೊತೆಗೆ ಅಲ್ಲಿ ಏನೇನು ನಡೀತು ಖಂಡಿತ ಸಭಾ ಎಲ್ಲ ಒಂದ್ ಕಡೆ ಮೇಕೆದಾಟು ಪಾದಯಾತ್ರೆಗೆ ಏನ್ ಕಾಂಗ್ರೆಸ್ ಅಂದ್ಕೊಂಡಿದೆ ಇದು ರಾಜಕೀಯ ಪಕ್ಷಗಳ ವಾಕ್ಸಮರಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂದ್ರೆ ಎಲ್ಲಾ ಪಕ್ಷಗಳು ಕೂಡ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಹೊರತು ಆ ಒಂದು ಯೋಜನೆಯನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ಯಾರೂ ಕೂಡ ಆ ಒಂದು ರೀತಿ ಹಿತಾಸಕ್ತಿಯನ್ನ ಕಾಯ್ತಾರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಎಸ್ ಟಿ ಸೋಮಶೇಖರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಕಾಂಗ್ರೆಸ್ ಏನು ಪಾದಯಾತ್ರೆ ಅಂದ್ಕೊಂಡಿದೆ, ಏನು ಸಿದ್ದರಾಮಯ್ಯನವರು ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡೋಕೆ ಕೆಲಸ ಇಲ್ಲ, ಆ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆಯನ್ನ ಮಾಡಿದ್ದಾರೆ. ಇದೆಲ್ಲ ಚುನಾವಣೆಯ ಗಿಮಿಕ್, ಇದು ರಾಜಕೀಯಕ್ಕಾಗಿ ಮಾತ್ರ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇದನ್ನ ಯಾರು ಕೂಡ ಜನರು ಕೂಡ ಇದನ್ನ ನೋಡ್ತಾ ಇದಾರೆ. ಈ ಒಂದು ಕೊರೋನಾ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮತ್ತೆ ಒಮಿಕ್ರಾನ್ ಆತಂಕ ಕೂಡ ಶುರುವಾಗಿದೆ. ಈ ಹೊತ್ತಿನಲ್ಲಿ ಪಾದಯಾತ್ರೆಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ, ಕೂಡಲೇ ಅವರು ಆ ಒಂದು ಪಾದಯಾತ್ರೆಯನ್ನ ಕೈಬಿಡ್ಲಿ ಎಂಬ ಮೂಲಕ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಟಂಗನ ಕೊಟ್ಟಿರುವಂತದ್ದು ಏನು ಎಸ್ ಟಿ ಸೋಮಶೇಖರ್ ಅವರು ಆ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟದಲ್ಲಿ ಆ ಒಂದು ತಿರುಗೇಟನ್ನ ಕೊಟ್ಟಿರುವಂತದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಹೇಳುವಂತದ್ದು ನಾವು ರಾಜಕೀಯಕ್ಕಾಗಿ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇಲ್ಲ,
ಜನರಿಗೆ ಕುಡಿಯುವ ನೀರನ್ನ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ಇದನ್ನ ಕೆಲ ಮಿನಿಸ್ಟರ್ಗಳು ಏನೇನೋ ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಎಲ್ಲೋ ಕಡೆ ಅದು ರಾಜಕೀಯವಾಗಿ ಅದನ್ನು ಬಳಸ್ಕೋಬೇಡಿ ಎಂದು ಮಾತ್ರ ಹೇಳ್ತಾರೆ. ಒಟ್ಟಾರೆಯಾಗಿ ಎಲ್ಲ ಒಂದ್ ಕಡೆ ಇದು ವಾಸ್ತವಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಏನು ಗಿಮಿಕ್ ಈ ಒಂದು ಪಾದಯಾತ್ರೆಯ ಗಿಮಿಕ್ ಮಾತನ್ನ ಹೇಳ್ತಾರೆ, ಅದಕ್ಕೂ ಕೂಡ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಮತ್ತೆ ವಾಜಪೇಯಿ ಅವರು ರಥಯಾತ್ರೆಯನ್ನು ಕೂಡ ಮಾಡಿದ್ರು, ದೇವೇಗೌಡರು ಕೂಡ ಹಲವಾರು ಪಾದಯಾತ್ರೆಗಳನ್ನು ಕೂಡ ಮಾಡಿದ್ದಾರೆ. ಅವೆಲ್ಲವೂ ಕೂಡ ರಾಜಕೀಯ ಗಿಮಿಕ್ ಅಲ್ವಾ ಎಂಬ ಮಾತನ್ನ ಹೇಳ್ತಾರೆ. ಅಲ್ಲದೆ ಏನು ಕೊರೋನಾ ಇದೆ ದಿನಕ್ಕೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇವರಿಗೆ ಕೊರೋನಾ ಇರಲ್ಲ, ಈ ಸಂದರ್ಭದಲ್ಲಿ ಮಾತ್ರ ಕೊರೋನಾ ಇರುತ್ತಾ ಎಂಬ ಮೂಲಕ ಒಂದು ವಾಕ್ಸಮರಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತುಗಳನ್ನ ಕೂಡ ಆಡಿರುವಂತದ್ದು. ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತೆ ಎಸ್ ಟಿ ಸೋಮಶೇಖರ್ ಅವರ ನಡುವೆ ಈ ಒಂದು ಪಾದಯಾತ್ರೆ ವಿಚಾರ ವಾಕ್ಸಮರಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಬಹುದು ಸಭಾ. ಧನ್ಯವಾದ ನಂದೀಶ್ ಮಾಹಿತಿಗೆ.